ಹಾಗಾಗಿ ನಾವೆಲ್ಲ ಆನೆ ಆಗೋಣ ಮುಂದೆ ಬರತ್ರ. ಹೌಸ್ ಕೀಪಿಂಗ್ ಗಣೇಶ. ಸೊ ಇದು ಎಫ್ ಎನ್ ಬಿ ಗಣೇಶ ಅಂತೆ. ನಿಮ್ಮ ಊರ ಹೆಸರು ಕೇಳ್ತಾರ? ಶಿವ ಇಲ್ಲ ಅಂದ್ರೆ ಪ್ರಪಂಚನೇ ಇರಲ್ಲ. ಎಲ್ಲ ಕಡೆ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ ಜೋರು ಅಂದರೆ ಜೋರು. ಯಾವ್ಯಾವ ಥರ ಗಣೇಶ ನೋಡಬೇಕೆಲ್ಲ ನೋಡ್ತಾ ಇದ್ದೀವಿ. ಮೈಸೂರು, ಬೆಂಗಳೂರು, ಕಂಪ್ಲೀಟ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡ್ಯಾದಲ್ಲೇ ಇದೊಂದು ದೊಡ್ಡ ಸೆಲೆಬ್ರೇಷನ್ನು. ಅದೇ ಥರ ನಮ್ಮ ಕೌಂಟಿಯಲ್ಲಿ ಕೂಡ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲೆಗೆ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಮೈಸೂರಿಗೆ ಹೋಗ್ಬಿಟ್ಟು ನಮ್ಮ ಹೆಂಡತಿ ಮನೆಯಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ, ಸೆಲೆಬ್ರೇಷನ್ ಮಾಡುವ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಿ ಅವರೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಬಂದಾಗೆ ನನ್ನ ಟೀಮ್ ಅವರು ಕಾಲ್ ಮಾಡಿದ್ರು, ನೀವು ಬರಲೇಬೇಕು ನಮ್ಮೊಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಅದೇ ಥರ ನಾನು ಬಂದಿದ್ದೀನಿ. ಈಗ ನಮ್ಮ ಟೀಮ್ ಅವರು ನಾನು ಇಲ್ಲದೆ ಅವರೇ ಸ್ವಂತ ಇಂಟ್ರೆಸ್ಟಲ್ಲಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಒಂದು ಟೂರ್ ಹೊಡ್ಕೊಂಡು ಬರುವ, ಎಲ್ಲರನ್ನ ಮಾತಾಡಿಸ್ಕೊಂಡು. ಹಾಗೆ ಒಂದು ನಿಮಗೂ ಕೂಡ ಅಷ್ಟೇ, ಹ್ಯಾಪಿ ಗೌರಿ ಗಣೇಶ ಹಬ್ಬ. ಕನ್ನಡದಲ್ಲಿ ಹೇಳ್ಬಿಡುವ, ಗೌರಿ ಗಣೇಶ ಚತುರ್ಥಿಯ ಶುಭಾಶಯಗಳು. ಸೊ ಬನ್ನಿ ನೋಡುವ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಡೆಕೋರೇಷನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸೆಕ್ಯೂರಿಟಿ ಅವರೇ ಇದನ್ನ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ, ಬೆಳಿಗ್ಗೆ ಎದ್ದಾಗೆ ಈ ಥರ ಒಂದು ಹೂಗಳನ್ನೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ತೋರಣ, ನಮ್ಮ ಕೌಂಟಿಗೆ ಏನಾದರೂ ಒಂದು ಫೆಸ್ಟಿವಲ್ ಬಂದರೆ ಫುಲ್ ಸೆಲೆಬ್ರೇಷನ್ ಇರುತ್ತೆ. ಬೆಳಿಗ್ಗೆ 4:45 ಎದ್ಬಿಟ್ಟು ಒಂದು ತೋರಣ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗಿ ನಮ್ಮ ಸ್ಟೇಜಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗುವ. ಲೆಟ್ಸ್ ಗೋ. ಬಳಸುವ ಆಯುಧ ಯಾವುದು? ಅಂಕುಶ. ಸೂಪರ್, ರೈಟ್ ಆದ ಆನ್ಸರ್. ಇನ್ನು ಪೂಜೆ ಆಗಿಲ್ಲ. ಗಣೇಶ ಬರೆದ ಪವಿತ್ರ ಗ್ರಂಥ ಯಾವುದು? ಎಕ್ಸಾಕ್ಟ್ಲಿ ರಾಂಗ್ ಆನ್ಸರ್. ರಾಮಾಯಣ, ಮಹಾಭಾರತ. ಯಾವ ವೇದದಲ್ಲಿ ಗಣೇಶನನ್ನು ಉಲ್ಲೇಖಿಸಲಾಗಿದೆ? ಅಥರ್ವಣ ವೇದ. ಗಣೇಶನ ಸಹೋದರನ ಹೆಸರೇನು? ಸುಬ್ರಹ್ಮಣ್ಯ. ಅಷ್ಟವಿನಾಯಕ ಎಂದು ಕರೆಯಲ್ಪಡುವ 8 ಪುರಾತನ ಗಣೇಶ ದೇವಾಲಯಗಳಲ್ಲಿ ನೆಲೆಯಾಗಿರುವ ಭಾರತದ ರಾಜ್ಯ ಯಾವುದು? ಆಂಧ್ರ. ನಿಮ್ಮೂರ ಹೆಸರು ಕೇಳ್ತಾ ಇಲ್ಲ. ಯಾಕೆ ನಾವು ಮಾಡ್ತೀವಿ, ಮಾಡೋ ಉದ್ದೇಶ ಏನು ಅಂದರೆ ತುಂಬ ಸಿಂಪಲ್. ನಮಗೆ ಸ್ವತಂತ್ರ ಪೂರ್ವವಾಗಿ ನಮಗೆ ಎಲ್ಲರನ್ನು ಸೇರಿಸ್ಬೇಕು, ಸಂಘಟನೆ ಮಾಡಬೇಕು, ನಾವು ಸ್ವತಂತ್ರನ ಹೇಗೆ ಪಡಿಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇತ್ತು. ಅವಾಗ ಒಂದು ಗಣೇಶ ಹಬ್ಬದ ಒಂದು ಕಾರಣ ಇಟ್ಕೊಂಡು ಗಣೇಶ ಮೂರ್ತಿನ ಕೂರಿಸಿ ಎಲ್ಲರನ್ನು ಸಂಘಟನೆ ಮಾಡಿ ನಾವು ಹೇಗೆ ಫೈಟ್ ಮಾಡಬೇಕು ಬ್ರಿಟಿಷರ ಮೇಲೆ ಅಂತ ಹೇಳಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡೋದಂಥ ಒಂದು ಹಬ್ಬ ಅಂದರೆ ಗಣೇಶ ಹಬ್ಬ. ಹಾಗು ಸಂಘಟನೆ ಮಾಡಬೇಕು ನಾವು, ಹಿಂದೂ, ಮುಸ್ಲಿಂ, ಜಾತಿ ಯಾವುದೇ ಇರಲಿ, ನಾವೇ ಒಂದು ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರೂ ಲೋಕ ಕಲ್ಯಾಣಕ್ಕಾಗಿ ನಾವು ಕೇಳ್ಕೋಬೇಕು ಅಂದರೆ ಒಂದು ವಿಶೇಷವಾದ ಸಂದರ್ಭ ಬೇಕು, ಒಂದು ಪೂಜೆ ಅಂತ ಬೇಕು. ಹಾಗಾಗಿ ವಿಘ್ನ ವಿನಾರಕ ನಮ್ಮ ಗಣೇಶ, ನಾವು ಗಣೇಶನ ಹಬ್ಬನ ಏನೇನೋ ಮಾಡಲಿ, ಒಂದು ರೆಸಾರ್ಟ್ ಮಾಡಲಿ, ಒಂದು ಹೋಟೆಲ್ ಮಾಡಲಿ, ಒಂದು ಗಾಡಿ ತೊಗೊಳ್ಳಿ, ಮನೇಲಿ ಪೂಜೆ ಮಾಡಲಿ, ಹೆಸರಿಡಲಿ, ನಾಮಕರಣ ಮಾಡಲಿ, ಮದುವೆ ಮಾಡಲಿ, ಗೃಹಪ್ರವೇಶ ಮಾಡಲಿ, ಎಲ್ಲ ಒಂದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಏನೇ ಮಾಡ್ಬೋದು, ಊರಿಗೆ ಒಂದು ಗುಡಿ ಇರುತ್ತೆ ಗಣೇಶನ ಗುಡಿ. ಹಾಗೆ ಗಣೇಶನ ಒಂದು ಪ್ರಾರ್ಥನೆ ಮಾಡ್ತಾ ನಾವು ಒಳ್ಳೆ ಕೆಲಸಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ ಈ ಸಂಸ್ಥೆ ಇನ್ನು ಮೇಲ್ಕೆ ಹೋಗಲಿ, ಮತ್ತು ಗಣೇಶನ ಆಶೀರ್ವಾದ ಎಲ್ಲರಿಗಿರಲಿ ಅಂತ ಹೇಳ್ತಾ ಒಂದು ವಿಶೇಷವಾದ ದಿನ ಇವತ್ತು. ಬರ್ತೇನೆ, ಅದೇ ಬರುತ್ತೆ ಹಳೆ ಕಾಲಷ್ಟೇ ಇಲ್ಲ, ಗಡ್ಡೆ ಗೆಣಸು, ಮರಗೆಣಸು, ಬಗು ತಿನ್ನೋದು, ಹಸಿ ತಿನ್ನೋದು, ತರಕಾರಿಗಳನ್ನ ತಿನ್ನೋದು. ಯಾಕಂದ್ರೆ ಆನೆ ನೋಡಿ ಲದ್ದು ಎಷ್ಟಾಗುತ್ತೆ, ನಾವು ಸ್ವಲ್ಪ ಕಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಲಕ್ಷ ಅಂತಾರೆ ಆ ಲಕ್ಷ ಅಂತಾರೆ. ಹಾಗಾಗಿ ನಾವೆಲ್ಲ ಆನೆ ಆಗೋಣ ಮುಂದೆ ಬರೋತ್ರ. ಓನರ್ಗೆ ಪ್ರಾಂಪ್ಟ್ ಆಗಿರ್ಬೇಕು, ಅವಾಗ ಗಣೇಶನಿಗೆ ನಾವು ಏನು ಕೈ ಮುಗಿತೀವಿ ಅದು ಸಾರ್ಥಕತೆ ಇರುತ್ತೆ ಅಂತ ಹೇಳ್ತಾ ಮೈಕ್ ಕೊಟ್ಟಿದ್ದೀಗ. ಥ್ಯಾಂಕ್ಸ್, ಜಾಸ್ತಿ ಮಾತಾಡ್ತೀನಿ ಅದು ಕಮ್ಮಿ ಮಾತಾಡಿ. ಈಗ ಗೌರಿ ಗಣೇಶ ಆಯಿತು. ಸೊ ನಾಳೆಯಿಂದ ನಾವೆಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಅಲ್ಲ, ನೀವು ನಿಮ್ಮೊಳಗಡೆ ನೀವೇ ಫಸ್ಟ್ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಆಯಿತಾ. ಡಿಪ್ರೆಷನಿಗೆ ಬೀಳೋದು, ಟೆನ್ಷನ್ ಆಗೋದು ಏನಿಲ್ಲ, ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. 2024 ಯಾರು ಏನು ಬೇಕಾದರೂ ಬೆಳಿಬೋದು, ಎಷ್ಟು ಮಟ್ಟಕ್ಕೆ ಬೆಳಿಬೋದು, ಎಲ್ರಿಗೂ ಆಪರ್ಚುನಿಟೀಸ್ ಇದೆ, ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ನಮ್ಮ ಟೀಮಲ್ಲಿ ಎಲ್ಲರೂ ಸೇರ್ಕೊಂಡು ಒಂದೊಂದು ಗಣೇಶ ಮಾಡಿದ್ದಾರೆ. ಬನ್ನಿ, ಗಣೇಶನ ರೋಸ್ಟ್ ಮಾಡಲ್ಲ ನಾವು, ಗಣೇಶನಿಗೆ ನಮಗೆ ತುಂಬ ರೆಸ್ಪೆಕ್ಟ್ ಇದೆ. ಆ ಮಾಡಿದವ್ರನ್ನ ಸ್ವಲ್ಪ ರೋಸ್ಟ್ ಮಾಡೋಕೆ ಟ್ರೈ ಮಾಡುವ, ನೋಡುವ. ಫಸ್ಟ್ ಗಣೇಶ ಯಾರು ಅಂತ ಹೇಳಿದ್ರೆ ಸೋಮಂದು ಗಣೇಶ. ಇದು ಈ ಗಣೇಶನ ನೋಡಿದ್ರೆ ಹೇಗನ್ನಿಸ್ತಾ ಇದೆ ಅಂತಂದರೆ, ಸ್ವಲ್ಪ ವರ್ಕೌಟ್ ಜಿಮ್ಮಿಗೆಲ್ಲ ಹೋಗಬೇಕು ಸ್ವಲ್ಪ, ಹಾಂ ಸ್ವಲ್ಪ ಈ ಮಸಲ್ಸ್ ಓದಿದ್ದೆಲ್ಲ ಸ್ವಲ್ಪ ಬರಬೇಕು, ಆಮೇಲೆ ಕಾಲೆಲ್ಲ ಸ್ವಲ್ಪ ಏನೋ. ಬಟ್ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದೇನೆ. ಸೋಮ ಹೇಗೆ ಅನಿಸ್ತು ಸೋಮ ಇದೊಂದು ಗಣೇಶ ಮಾಡಬೇಕು? ಮಣ್ಣು ಸ್ವಲ್ಪ ಪ್ರಾಬ್ಲಮ್, ಮಣ್ಣದು ಪ್ರಾಬ್ಲಮ್, ಸೋಮಂದು ಪ್ರಾಬ್ಲಮ್. ಸೋಮನ್ ಪ್ರಾಬ್ಲಮ್ ಇಲ್ಲ, ಮಣ್ಣದು ಮಣ್ಣದು ಪ್ರಾಬ್ಲಮ್. ಎಷ್ಟೇ ಹಾಕಿದ್ರು ಕೆಳಗಡೆ ಹೋಗ್ತಾನೆ ಇದೆ, ಮೇಲೆ ನಿಲ್ಲಿಸ್ತೀನಿ ಕೆಳಗಡೆ ಹೋಗ್ತೀನಿ. ಅಂದ್ರೆ ಇದು ಗ್ರೌಂಡೆಡ್ ಗಣೇಶ, ಫೀಲ್ ಗ್ರೌಂಡೆಡ್ ಅಂತ. ಅದಕ್ಕೆ ಹೆಂಗೋ ಮಾಡಿ ಅದು ಬೇಸ್ಮೆಂಟ್ ಹಾಕಿ ಕೆಳಗಡೆ, ಓಕೆ, ಅದ್ರ ಮೇಲೆ ಇನ್ನೊಂದು ಬೇಸ್ಮೆಂಟ್ ಹಾಕಿ ಹಾಗೆ. ಆಮೇಲೆ ಗಣಪತಿ, ಬಟ್ ಏನ್ ಗೊತ್ತಾ ಸೋಮ, ಇದು ಹೆಂಗಂದ್ರೆ 100x100 ಸೈಟ್, ಅದ್ರ ಸ್ವಲ್ಪ ಮಾತ್ರ ಯೂಸ್ ಮಾಡ್ಕೊಂಡಿದ್ಯಾ? ಆಯ್ತಾ, ಇದೆಲ್ಲ ಏನೋ ಒಂದು ಗಾರ್ಡನ್ ಎಲ್ಲ ಮಾಡ್ಬೋದಿತ್ತು. ಆಮೇಲೆ ಇಲ್ಲಿ ಕಾಣಿಸ್ತೀನಿ ಇಲ್ಲಿ. ಸರ್ ನೀವೇನಾದ್ರೂ ಮಾತಾಡ್ತೀರಿ? ಮಳೆ ಜಾಸ್ತಿ ಬಂದಿದೆ, ಗೊತ್ತಾಗಿಲ್ಲ ಅವನಿಗೆ, ಆದರೂ ತುಂಬ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡಿದ್ದಾನೆ. ಅಂದರೆ ಒಂದು ಅವನ ಥರ ಸಿಕ್ಸ್ ಪ್ಯಾಕ್ ಇಲ್ಲ ಅದಕ್ಕೆ ಸರ್ ಹೇಳಿದೆ. ನೋಡಿ ಅವನು ಸ್ಲಿಮ್ ಆಗಿದ್ದಾನೆ, ಅದಕ್ಕೆ ಮಾತ್ರ ನೋಡಿ ಹಿಂಗೆ ಮಾಡಿಬಿಟ್ಟಿದ್ದಾನೆ ಅಲ್ವಾ. ಅದಕ್ಕೆ ನೆಕ್ಸ್ಟ್ ಮಾಡುವಾಗ ನಿನ್ನ ಥರ ಸ್ಲಿಮ್ ಆಗಿ ಮಾಡಿ. ಆಯ್ತು ಸರ್, ನೆಕ್ಸ್ಟ್ ಜಿಮ್ ಕರ್ಕೊಂಡು ಹೋಗ್ತೀನಿ, ಜಿಮ್ ಕರ್ಕೊಂಡೋಗು. ಸೊ ನೀವು ಅಷ್ಟೇ ಕಮೆಂಟಲ್ಲಿ ಹೇಳಿ ಯಾವ ಗಣೇಶ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ನಾನು ಕಿಶೋರ್ ಥರ ಇದ್ದಾನೆ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ ಗಣೇಶ, ಈಗ ಸೋಮನ್ ಗಣೇಶ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ಬರ್ತಾ ಇದೆ ಇನ್ನೊಂದು ಗಣೇಶ. ಇದು ನೋಡಿದ್ದು ಅಡ್ವೆಂಚರ್ ಗಣೇಶ, ಅರ್ಜೆಂಟಲ್ಲಿ ಮಾಡಿದ್ದು 100x100 ಸೈಟಲ್ಲಿ. ಇವಾಗ ಬರ್ತಾ ಇದೆ ಒಂದು 60x40 ಅಂತ ಹೇಳ್ಬೋದು ಸೈಟಲ್ಲಿ. ಎಷ್ಟು ಚೆನ್ನಾಗಿರೋ ಗಣೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ ನೋಡ ಇಲ್ಲಿ. ಸೊ ಇದು FNB ಗಣೇಶ ಅಂತೆ. FNBಯಲ್ಲಿ ಏನೇನು ಕದ್ದಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಮೆಣಸು ಇಲ್ಲಿ, ಇದೇನು ಪೆಪ್ಪರ್, ಅದನ್ನು ಕದ್ದುಬಿಟ್ಟಿದ್ದೀರಾ? ತೋಟದಿಂದ ಕದ್ದಿರೋದು, ಗೀತಮ್ಮ ನೋಡಿದ್ರೆ ಮುಗೀತು. ಆಮೇಲೆ ಕಡಲೆ, ಆಮೇಲೆ ಇದು ಇದರದು ಬೌಲಿ ಇಡಿಯೋ ಅದೇ ವಾಟ್ ಎವರ್ ಕಾಳು ಅಲ್ಲಿಂದ. ಇಲಿ ಇಲಿ ಇರಿ, ಇಲಿ 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 ನೋಡಿದ್ರೆ ಅಲ್ಲ, ಕೌಂಟಿಯಲ್ಲಿ ಅಷ್ಟೊಂದು ಇಲಿಗಳಿದೆ, ಒಂದೇ ಇಟ್ಕೊಂಡು ಬಂದು ಫೋಟೋ. ಯಾರ್ಯಾರು ನಿನಗೆ ಸಪೋರ್ಟ್ ಮಾಡಿದ್ರು, ಹೇಗಿತ್ತು? ಉಮೇಶ್ ಮತ್ತೆ ನವೀನ್ ಸಪೋರ್ಟ್ ಮಾಡಿ FNBಯಿಂದ. ಓಕೆ, ಸೂಪರ್. ಹೇಗೆ ಅನಿಸ್ತು ಈ ಗಣೇಶ ಮಾಡಬೇಕಾದ್ರೆ? ಫಸ್ಟ್ ಟೈಮ್. ಓಕೆ, ನಾವೆಲ್ಲ ಡೈಲಿ ಗಣೇಶನ ಮಾಡ್ತಾ ಇರ್ತೀವಿ. ಓಕೆ ಓಕೆ, ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಹೂವೆಲ್ಲ ಇಟ್ಟು ಒಂಥರ ಕ್ಲಾಸ್ ಆಗಿದೆ. ಸೊ ನಮ್ಮ ಏನಾದರೂ ಹೇಳಬೇಕಾ ನಿಮಗೆ ಗಣೇಶನ ಬಗ್ಗೆ, ಯಾರಾದರೂ ಹೇಳ್ತೀರಾ ಏನಾದರೂ? ಸರ್ ಆ್ಯಕ್ಚುಲಿ ನಂದೇ ಸ್ವಲ್ಪ ಗಣೇಶ ಸ್ಲಿಮ್ ಆಗೈತೆ. ಹಾಂ, ಅಂದರೆ FNB ಅಂದರೆ ಆಬ್ವಿಯಸ್ಲಿ ಊಟ ಜಾಸ್ತಿ ಇರುತ್ತೆ, ಜಾಸ್ತಿ ಕೊಟ್ಟು ಕೊಟ್ಟು ಸ್ವಲ್ಪ, ಆದರೂ ಗಣೇಶ ಗಣೇಶ ಅಂತ ಕಾಣಿಸ್ತಾ ಇದೆ. ಐಬಿಸ್ಕಸ್ ಫ್ಲವರ್ ಗಣೇಶನಿಗೆ ಅದು ಫೇವರೇಟ್ ಫ್ಲವರ್ ಅಂತೆ. ಸೊ ಹಾಗೆ ಅದು ಇಟ್ಟಿದ್ದಾರೆ. ಯಾವಾಗ ಗೊತ್ತಾಗಿದೆ ನಿಮಗೆ? ಎಲ್ಲ ಒಳ್ಳೆ ಒಳ್ಳೆ. ಓಕೆ, ಇದು ಸೆಕೆಂಡ್ ಗಣೇಶ, FNB ಗಣೇಶ. ಸೊ ನೀವು ಹೇಳಿ ಯಾವುದು ಚೆನ್ನಾಗಿದೆ, ಫಸ್ಟ್ ಒನ್ ಸೋಮಂದು ಅಡ್ವೆಂಚರ್ ಗಣೇಶನ ಇಲ್ಲ FNB ಗಣೇಶ ಅಂತ. ಈಗ ನೆಕ್ಸ್ಟ್ ಬರ್ತಾ ಇದೆ ಇನ್ನೊಂದು ಗಣೇಶ. ಹಾಗೆ ಇನ್ನೊಂದು ಗಣೇಶ ಬಂದಿದೆ, ಯಾವುದು ಅಂತ ಹೇಳಿದ್ರೆ ಎಚ್ ಆರ್ ಗಣೇಶ. ಸೊ ಇವ್ರು ಹೆಂಗಂದ್ರೆ ಒಂದು 30x40 ಸೈಟ್ ಸಿಕ್ಕಿದೆ, ಆ 30x40 ಒಟ್ಟಿಗೆ ಪಕ್ಕದಲ್ಲೇ ಒಂದು ಸೈಟು ಸ್ವಲ್ಪ ಜಾಗ ಇತ್ತು, ಅದನ್ನ ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಗಣೇಶ ಕೂರಿಸಿದ್ದಾರೆ. ನೋಡ್ಕೊಳ್ಳಿ, ಇಲ್ಲಿ ದಿಶಾ ಅವ್ರು ಮಾಡಿದಂಥ ಗಣೇಶ. ಇಲ್ಲಿ ನನಗೆ ಏನಿಷ್ಟ ಆಯಿತು ಅಂತ ಹೇಳಿದ್ರೆ, ಒಂದು ಈ ಲಾಡು ಮತ್ತು ಈ ಚಿಕ್ಕದ ಮಿನಿಯೇಚರ್ ಏನು ಮಾಡಿರೋದು. ಆಮೇಲೆ ಇಲ್ಲಿ ನೋಡಿ, ಪಕ್ಕ ನಮಸ್ಕಾರ ಮಾಡ್ತಾ ಇದೆ ಗಣೇಶನಿಗೆ. ಆಮೇಲೆ ಕಂಪ್ಲೀಟಾಗಿ ಇದೊಂದು, ಇದನ್ನ ಬನ್ನಿ ಇವ್ರನ್ನ ಮಾತಾಡ್ಸ್ಕೊಳ್ವ. ಇದ್ರ ಹಿಂದೆ ಎಷ್ಟು ಪರಿಶ್ರಮ ಇತ್ತು, ಏನೇನು ಎಲ್ಲಿಂದ ಕಲಿತು. ನೀವು ಡೈಲಿ ಗಣೇಶ ಮಾಡ್ತೀರ ಮನೇಲಿ? ಬಟ್ ಈ ಲೈಕ್ ತುಂಬ ಪರ್ಫೆಕ್ಟಾಗಿ ಮಾಡಿದ್ದೀರಲ್ಲ. ಫಸ್ಟ್ ಟೈಮ್ ನಂದು, ನಾನು ಚಿಕ್ಕದಲ್ಲಿ ನೋಡ್ತಾ ಇದ್ದೆ. ಆಮೇಲೆ ಇದನ್ನು ಪ್ಲ್ಯಾನ್ ಮಾಡಿದ್ಮೇಲೆ ಫೋನಲ್ಲಿ ನೋಡಿ ಮಾಡಿದ್ದೀನಿ, ಸುಮಾರಾಗಿ ಸುಮಾರಾಗಿ. ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ಹಿಟ್ಟಲ್ಲಿ ಮಾಡಿರೋದು. ಹಿಟ್ಟಲ್ಲಿ ಮಾಡಿರೋದು, ನಾವು ನೀರಿಗೆ ತಗೊಂಡೋಗಿ ಹಾಕಿದಾಗ ಮೀನುಗಳು. ಓಕೆ ಓಕೆ ಓಕೆ, ಸೂಪರ್, ಒಳ್ಳೆ ಕಾನ್ಸೆಪ್ಟ್. ಸೊ ಹಿಟ್ಟಲ್ಲಿ ಮಾಡಬೇಕು ಅಂತ ಹೇಗೆ? ಅಂದ್ರೆ ನಾರ್ಮಲಿ ಇದು ಗಣೇಶ ಮಾಡ್ಬೇಕಂದ್ರೆ ಮಣ್ಣನ್ನ ಎಲ್ಲರೂ ಟ್ರೈ ಮಾಡ್ತಾರೆ, ನಾವು ಸಮಥಿಂಗ್ ಯುನಿಕ್ ಆಗಿ ಮಾಡೋಣ ಅಂತ ಹೇಳ್ತೀವಿ. ಹಿಟ್ಟಿಗೆ ನಾನು ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ದೀನಿ, ಅಂದ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ. ಸೊ ಎಷ್ಟು ಟೈಮ್ ತಗೊಂಡ್ರಿ ಇದು ಗಣೇಶ ಮಾಡೋಕೆ? ಮೇಬಿ ಒಂದು ಹಾಫ್ ಆನ್ ಅವರ್ ಅಷ್ಟೇ. ಹಾಫ್ ಆನ್ ಅವರ್ ಇಷ್ಟು ಒಳ್ಳೆ ಗಣೇಶ ಆಯ್ತಾ? ಓಕೆ, ಯಾರಾದರೂ ಹೆಲ್ಪ್ ಮಾಡಿದ್ರೆ ನಿಮಗೆ? ಜೊತೆಲಿ ಇದ್ರು ಬಟ್ ಮಾಡಿ ಬಂದ್ರು. ಓಕೆ, ಸೂಪರ್, ನನಗೂ ತುಂಬ ಇಷ್ಟ ಆಯ್ತು ಈ ಗಣೇಶ. ನೀವು ಅಷ್ಟೇ ಕಮೆಂಟಲ್ಲಿ ತಿಳಿಸಿ HR ಗಣೇಶ ಹೇಗಿತ್ತು ಅಂತ ಹೇಳ್ಬಿಟ್ಟು. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಮತ್ತು ಮೀನುಗಳಿಗೆ ಫುಡ್ಡು
ನಮ್ಮ ಇಲ್ಲಿ ಅದನ್ನ ಎಲ್ಲಿ ಮುಳುಗಿಸ್ತೇವೆ ಅಲ್ಲಿ ಮೀನು ಇರುತ್ತೋ ಗೊತ್ತಿಲ್ಲ, ಬಟ್ ಮೀನುಗಳಿಗೆ ಫುಡ್ ಇದೆ. ಸೊ ನೋಡುವ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಚೆನ್ನಾಗಿ ನನಗೆ ಅಂದರೆ ಒಂದು ಕಂಪ್ಲೀಟ್ ಅಂತ ಅನಿಸ್ತು, ಇದು ಸಖತ್ತಾಗಿದೆ. ಆಮೇಲೆ ಈಗ ನೆಕ್ಸ್ಟು ಗಣೇಶಕ್ಕೆ ಹೋಗೋದಾ? ಥ್ಯಾಂಕ್ ಯು. ನೆಕ್ಸ್ಟು ಈಗ ನೆಕ್ಸ್ಟು ಇನ್ನೊಂದು ಗಣೇಶ ಬಂದಿದೆ. ಆ ಗಣೇಶ ಯಾರು ಅಂತ ಹೇಳಿದ್ರೆ ಹೌಸ್ ಕೀಪಿಂಗ್ ಗಣೇಶ. ಸೊ ಈ ಗಣೇಶನ ತೋರಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕತೆ ಹೇಳ್ಬಿಡ್ತೀನಿ. ಬನ್ನಿ, ಬಾಸಾಗಿ ಪಕ್ಕ ಬಾಸಾಗಿ. ಓಕೆ, ಎಚ್ ಆರ್ ಗಣೇಶ ನೋಡಿದ್ರೆ ದಿಶಾ ಅವರು ಮತ್ತು ಇವರಿದಾರಲ್ಲ, ಇವರು ಅವರು ಕ್ಲಾಸ್ಮೇಟ್ಸು. ಆಯಿತಾ, ಇವರು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ನಮ್ಮೊಟ್ಟಿಗೆಲ್ಲ ಓಡಾಡ್ತಾ ಇದ್ದಾರೆ. ಅವರು ಎಚ್ ಆರ್ ಬಂದುಬಿಟ್ಟು ಆಮೇಲೆ ಸೇರಿದ್ರು. ಎಚ್ ಆರ್ ಇವರು ಎಲ್ಲ ಒಟ್ಟಿಗೆ ಹೋಗ್ತಾರೆ, ಊಟ ಮಾಡ್ತಾರೆ, ನಾವು ಇಲ್ಲಿ ಬರ್ತೀವಿ ಎಲ್ಲ ಮಾತಾಡ್ಕೊಂಡು ಎಲ್ಲ ಆಗುತ್ತೆ. ಲಾಸ್ಟಿಗೆ ಇವರಿಗೆ ಅವ್ರನ್ನ ಗೊತ್ತಿಲ್ಲ, ಅವ್ರಿಗೆ ಇವ್ರನ್ನ ಗೊತ್ತಿಲ್ಲ. ಸೊ ಹೀಗೆ ನಡೀತಾ ಇತ್ತು. ಆಮೇಲೆ ಒಂದಿನ ನಾನು ಎಚ್ ಆರ್ಗೆ ಹೇಳಿದೆ, ದಿಶಾ ಅವರಿಗೆ ಈ ಥರ ಎಲ್ರದ್ದು ಡಾಕ್ಯುಮೆಂಟ್ಸ್ನ ಒಂದ್ಸತಿ ಈ ಹಳೆಯ ಒಂದು ಸಿಸ್ಟಮ್ ಥರ ರಿವೆರಿಫೈ ಮಾಡೋಕ್ಕೆ ಎಲ್ರದ್ದು ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಏನೇನಿದೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ದಿಶಾ ಅವರು ಹಾಗೆಲ್ಲ ಮೀಟಿಂಗಲ್ಲಿ ಕೂತಿದ್ವಿ, ಇವನು ಬಂದುಬಿಟ್ಟು ಈ ಒಂದು ಆಧಾರ್ ಕಾರ್ಡ್ ಫೋಟೋ ಕೊಟ್ಟರು ದಿಶನಿಗೆ. ಆಧಾರ್ ಕಾರ್ಡ್ ಫೋಟೋ ಇಸ್ಕೊಂಡು, ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಕಾಪಿ ತೆಗೆದಿಟ್ಕೊಳ್ತಾರೆ. ಹೀಗೆ ಶಾಕ್, ನೀನು ಸಾಗರ ಕಾಳಪ್ಪನ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ನೋಡ್ಬಿಟ್ಟು ಕ್ಲಾಸ್ಮೇಟ್ನ ಕಂಡಿಡ್ದಿರೋದು. ಆಯ್ತಾ, ಈ ಮನುಷ್ಯ ಗೊತ್ತೇ ಇಲ್ದಾಗಿದ್ದಾನೆ. ಗೊತ್ತಿದ್ರೆ ಗೊತ್ತಿ ಹೇಳಿ ಸಾಗರ್, ಗೊತ್ತಿತ್ತಾ? ಗೊತ್ತಿತ್ತು, ಆದರೂ ಮಾತಾಡಿಲ್ಲ. ಆಧಾರ್ ಕಾರ್ಡ್ ಇದ್ರಲ್ಲಿ ಆಧಾರ್ ಕಾರ್ಡ್ ನೋಡಿ ಕಂಡಿಡ್ದಿರುವಂತ ಏಕೈಕ ಕ್ಲಾಸ್ಮೇಟ್ಸ್ ಅಂದ್ರೆ ಇವರೇ. ಆಯ್ತಾ, ಸೊ ಹಾಗೆ ಬನ್ನಿ ಇವಾಗ ಗಣೇಶನಿಗೆ ಹೋಗುವ. ನೀನು ಯಾಕೆ ದೂರ ಹೋಗ್ತಿದ್ದೆ, ಬಾ ಪಕ್ಕ ಬಾ. ಸೊ ಇದು ಓಕೆ, ಗಣೇಶನ ಇದೇನಂದ್ರೆ ಎಷ್ಟು ಸೈಟ್ ಇದು? ಸೈಟ್ ದೊಡ್ಡದು, ಸೈಟ್ ಗಾರ್ಡನಿಂಗ್ ಮಾಡ್ಬೇಕು. ಸೈಟ್ ದೊಡ್ಡದು, ಗಾರ್ಡನಿಂಗ್ ಸೈಟ್ ದೊಡ್ಡದು ಅಂದ್ರೆ ನಮ್ಮ ಈ ಕೊಡಗಿನ ಕಡೆ ತರ ಅಂದ್ರೆ ಸೈಟ್ ಇರುತ್ತೆ, ಆದ್ರೆ ಪಕ್ಕದ ಸೈಟ್ ಅಲ್ಲಿ ಇರುವಾಗ ನಮ್ದು ಎಷ್ಟು ಸೈಟ್ ಅಂತ ಗೊತ್ತಾಗಲ್ಲ. ಹಾಗೆ ಒಂದು ಸೈಟ್ ಅಲ್ಲಿ ಮಾಡಿದ್ದಾರೆ, ಗಾರ್ಡನಿಂಗ್ ಎಲ್ಲ ಜಾಗ ಇಟ್ಕೊಂಡಿದ್ದಾರೆ, ಹೂವು ಸ್ವಲ್ಪ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಇಲ್ವಾ ಹೌಸ್ ಕೀಪಿಂಗ್ ಅಲ್ಲಿ ಅವ್ರು ಬೇಕಾದಷ್ಟು ಈ ಹುಲ್ಲೆಲ್ಲ ಇರೋದಕ್ಕೆ ಬೇಕಾದಷ್ಟು ಇಲಿಗಳು ಸಿಗುತ್ತೆ, ಇವರು ಇಟ್ಟಿಲ್ಲ. ಸೊ ಇಲಿ ಇಟ್ಟಿರೋದು ಗಣೇಶ ಅಂದ್ರೆ ಏಕೈಕ ಗಣೇಶ, ಎಚ್ ಆರ್ ಗಣೇಶ. ಸೊ ಇವಾಗ ಹೇಗನ್ಸ್ತು ಸಾಗರ್, ನೀನು ಯಾಕೆ ಓಡೋಗ್ತಾ ಇದೀಯಾ ಇಲ್ಲ ಸಾಕ್ ಪಕ್ಕದಲ್ಲಿ? ಹಾ ಓಕೆ, ಹೇಗನ್ಸ್ತು? ಹೌದಾ, ಸೂಪರ್. ಗಣೇಶ ಇನ್ನೊಂದು ಗಣೇಶನ ಮಾಡಿರೋದು ತುಂಬಾ ವರ್ಷ. ಸೊ ಸಾಗರಿಗೆ ಸೂಪರ್, ನೀವು ಕೂಡ ಅಷ್ಟೇ ಕಮೆಂಟ್ ಅಲ್ಲಿ ತಿಳಿಸಿ ಯಾವುದು ಬೆಸ್ಟ್ ಗಣೇಶ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ, ಅಡ್ವೆಂಚರ್, ಎಫ್ ಎನ್ ಬಿ, ಎಚ್ ಆರ್, ಅಲ್ಲಿಂದ ಹೌಸ್ ಕೀಪಿಂಗ್, ನಾಲ್ಕು ಗಣೇಶ ಇದೆ. ನನಗೆ ಯಾವ ಗಣೇಶ ಇಷ್ಟ ಆಗಿದೆ ಅಂತ ಒಂದು ಹೇಳಿದ್ದೀನಿ, ನೀವು ಹೇಳಿ ಅದ್ರ ಪ್ರಕಾರ ನೋಡುವ. ಸೊ ಪರ್ಫೆಕ್ಷನ್ ಯಾವುದಿತ್ತು, ಯಾವುದು ಸಖತ್ ಕ್ರಿಯೇಟಿವ್ ಆಗಿತ್ತು ಅಂತ. ಮತ್ತೆ ಇಲ್ಲಿ ಯಾರಾದರೂ ಹೇಳ್ತೀರಾ ಯಾವ ಗಣೇಶ ಇಷ್ಟ ಆಯಿತು ಅಂತ? ಸರ್ ನೀವು ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಈ ನಾಲ್ಕು ಗಣೇಶ? ಎಚ್ ಆರ್ ಗಣೇಶ. ಓಕೆ, ಇಟ್ಟಲ್ ಮಾಡಿದ್ರದಕ್ಕೆ ಅವ್ರಿಗೆ ಎರಡು ಪೂರಿ ಕಡಿಮೆ ಆಯ್ತು ಅಂತ ಇವತ್ತು. ಹೌದು ಹೌದು. ಮೇಡಮ್ ನೀವು ಯಾವ್ದು ಹೇಳ್ತೀರಾ? ನೀವು ಎಚ್ ಆರ್ ಗಣೇಶ. ಹೌದಾ, ಸೂಪರ್. ಇನ್ನ ಯಾರಾದ್ರು ನಿನ್ ಗಣೇಶ ಯಾವ್ದು? ಎಚ್ ಆರ್. ಎಚ್ ಆರ್, ಓಕೆ. ಸೋಮನ ಕೇಳೋಂಗಿಲ್ಲ ಯಾಕಂದ್ರೆ ಆಯ್ತು. ಸೊ ಅಲ್ಲಿಗೆ ನಮ್ಮ ಕಡೆಯಿಂದ ಎಚ್ ಆರ್ ಗಣೇಶ ಅಂತ ಆಗಿದೆ, ಆದ್ರೂ ನೀವು ಒಂದು ಲೈಕ್ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತೀರಾ ಅವರು ಕಮೆಂಟಲ್ಲಿ ತಿಳಿಸಿ. ಸೊ ಗ್ಲಿಮ್ಸಸ್ಸು ನೀವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ಬೋದು. ಸೊ ನೀವು ಅಷ್ಟೇ ಕಮೆಂಟಲ್ಲಿ ತಿಳಿಸಿ ಯಾವ್ದು ಗಣೇಶ ನಿಮಗೆ ಇಷ್ಟ ಆಯಿತು ಅಂತ, ಅವರಿಗೆ ಒಂದು ಪ್ರೈಸ್ ಅಂತ ಕೊಡುವ ನೆಕ್ಸ್ಟ್ ಒಂದು ಮೀಟಿಂಗಲ್ಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲೈಕಿಂಗ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸಿ ಯು ಇಲ್ಲಿಂದನೇ ಎಲ್ಲ ಬಾಯಿ ಇರಿಸ್ಬಿಡೋ. ಓಕೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ, ಪ್ರಸಾದ ತಿಂದು ಎಲ್ಲ ಬಿಸಿ, ಸ್ವಲ್ಪ ಹೋಸ್ಟಿಂಗ್ ಅದು ಇದು ಅಂತ ಇದೆ, ಆ್ಯಕ್ಟಿವಿಟೀಸ್ ಅಂತೆಲ್ಲ. ಸಿ ಯು, ಎಲ್ರಿಗೂ ಒಳ್ಳೆಯದಾಗಲಿ. ವಿಘ್ನಾನಿಯವರ ಗಣೇಶನ ನಾವು ಪ್ರೇ ಮಾಡ್ಕೊಂಡು ನಮ್ಮ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡುವ. ಸಿ ಯು, ಬಾಯ್, ಲವ್ ಯು ಆಲ್, ಟೇಕ್ ಕೇರ್. Thank you.